हेलो हेलो, हेलो नमस्ते सर। यारो नलिनी अवर इल्वा? ನಾನು ಯೋಗೇಶ್ ಅಂತ, ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿಂದ. ಹಾಂ, ನೀವ್ಯಾರು ಮಾತಾಡೋದು? ನಾವು ಅವ್ರ ಹಸ್ಬೆಂಡ್. ಹಸ್ಬೆಂಡಾ? ಮೇಡಮ್ ಇಲ್ವಾ ಸರ್? ಒಂದು ನಿಮಿಷ. ಹಲೋ. ಹಲೋ, ನಮಸ್ತೆ ಅಮ್ಮ. ಹಾಂ ಹೇಳಿ ಸರ್. ನಾನು ಯೋಗೇಶ್ ಅಂತ ಮಾತಾಡೋದು. ಹಾಂ ಹೇಳಿ ಸರ್. ಹಿಂದೆ ಒಂದ್ಸತಿ ಫೋನ್ ಮಾಡಿದ್ದೆ ನಿಮಗೆ. ಹಾಂ ಹೇಳಿ. ಗೊತ್ತಾಯ್ತಾ ಯಾರು ಅಂತ? ಹಾಂ ಹೇಳಿ ಸರ್. ಆಶ್ರಮದಿಂದ. ಹಾಂ ಹೇಳಿ. ಅದೇ, ನಿಮ್ಮ ಅಮ್ಮ ಇದ್ದಾರೆ, ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ದೆ ನಾನು. ಎಷ್ಟು, ಒಂದು 7-8 ತಿಂಗಳು ಹಿಂದೆ ಅನ್ಕೋತೀನಿ. ಹಾಂ ಇವಾಗ ಆಶ್ರಮಕ್ಕೆ ಬಂದು ಒಂದು 9-10 ತಿಂಗಳಾಯ್ತು. ಯಾಕಮ್ಮ ಬರಲಿಲ್ಲ? ಸರ್, ಅವ್ರನ್ನ ಇಟ್ಕೊಂಡು ನಾವೆಲ್ಲ ನೋಡ್ಕೊಳಕ್ ಆಗಲ್ಲ ಸರ್, ಅದಕ್ಕೇನೆ ಬಂದಿಲ್ಲ ಸರ್. ಯಾಕೆ ನೋಡ್ಕೊಳಕ್ಕಾಗಲ್ಲಮ್ಮ? ಅಪ್ಪ ಅಮ್ಮನ್ನೇ ನೋಡ್ಕೊಳಕ್ಕಾಗಲ್ಲ ನಮ್ಮ. ನನ್ನ ನೋಡ್ಕೊಳ್ಳೋದೇ ಕಷ್ಟ ಸರ್, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಇಟ್ಕೊಂಡು ನೋಡ್ಕೊಳ್ಳೋದು. ಏನಿಲ್ಲಮ್ಮ, ಇವಾಗ ನಿಮ್ಮ ತಮ್ಮ ಮತ್ತೆ ಇಲ್ಲಿಗೆ ಅಮ್ಮ ಬಂದು ಒಂದು 10 ತಿಂಗಳಾಗ್ತಾ ಇದೆ. ಹಾಂ ಇವಾಗ ನಿಮ್ಮ ಅಮ್ಮ ಅವರು ಒಂದು 1/2 ಗಂಟೆ ಹಿಂದೆ ತೀರೋಗಿದಾರಮ್ಮ. ಯಾವಾಗ ಸರ್? ಈಗ ಒಂದು 1/2 ಗಂಟೆ ಆಯ್ತಮ್ಮ ತೀರೋಗಿ. ಹಲೋ, ಹಾಂ ಅದೇ ಒಂದು 1/2 ಗಂಟೆ ಆಗಿದೆ ತೀರೋಗಿ, ಏನು ಮಾಡ್ತೀರ ಅಂತ ಕೇಳಕ್ಕೆ ಫೋನ್ ಮಾಡಿದ್ದೀನಿ. ಅದೇ ಬಂದ್ರೆ ನೋಡಕ್ ಬಿಡ್ತೀರಾ ಸರ್? ಏನಮ್ಮ? ಬಂದ್ರೆ ಮುಖ ನೋಡಕ್ ಬಿಡ್ತೀರಾ ಅಂತ ಕೇಳ್ತಿದ್ದೆ. ಅಯ್ಯೋ ಬನ್ನಿ ಅಮ್ಮ, ಅದರಲ್ಲೇನಂತ, ಈಗಲೂ ನೀವು ಮುಖ ನೋಡಕ್ ಬರಲಿಲ್ಲ ಅಂದರೆ ಮನುಷ್ಯರಾಗಕ್ಕೆ ಸಾಧ್ಯ ಇಲ್ವಲ್ಲ. ಹಲೋ. ಹಲೋ. ಹಾಂ ಹಾಂ, ಅದೇ ಸರ್, ಇವಾಗ ಒಂದು 1/2 ಅವರ್ ಹಿಂದೆ ಅವ್ರ ತಾಯಿ ತಿರೋಗಿದ್ದಾರೆ. ಹಾಂ ಅದಕ್ಕೆ ನಿಮ್ಮ ನಂಬರು ಹುಡುಕಿ ಹೆಂಗೋ ಕಷ್ಟಪಟ್ಟು ತಗೊಂಡು ಇವಾಗ ಫೋನ್ ಮಾಡ್ತಾ ಇದ್ದೀನಿ. ಹಾಂ ಹಾಂ ಏನು ಮಾಡ್ಬೇಕು ಸರ್? ಹಾಂ ಬರ್ತೀವಿ ಸರ್. ಎಲ್ಲಿ ಬರ್ತಾ ಇದ್ದು ಆಶ್ರಮ? ಓಕೆ, 1 ವರ್ಷದಿಂದ ಗೊತ್ತಿಲ್ವ ಸರ್ ಎಲ್ಲಿದೆ ಆಶ್ರಮ ಅಂತ? ಇದು ಸರ್ ಗೊತ್ತಾ, ಅವ್ರ ಮಗನೂ ಜೊತೆಲೇ ಇರ್ಬೇಕಲ್ಲ ಸರ್. ಅಲ್ಲ, ಜೊತೇಲಿ ಇದ್ದಾನೆ, ಅದಕ್ಕೆ ಕೇಳ್ತೇವೆ. ಹಾಂ ಅಕ್ಕನೂ ಬೇಕಲ್ಲ ಸರ್, ಅದಕ್ಕೆ ಮಾಡಿದ್ದೀನಿ. ಹಾಂ ಮಗ ಇದ್ದಾನೆ ಅಂತ ಬರಲಿಲ್ವಾ ನೀವು? ಇಲ್ಲ ಸರ್, ಅದು ಇಲ್ಲಿ ಬೇರೆನೇ ಪ್ರಾಬ್ಲಮ್ ಆಗಿತ್ತು. ಅವರು ಇಲ್ಲಿ ಇದ್ದಾಗ ತುಂಬಾ ಹಾಂ ಡ್ರಿಂಕಿಂಗ್ ಪ್ರಾಬ್ಲಮ್ ಅದೆಲ್ಲ ಇತ್ತು ಅವ್ರದ್ದು. ಹಾಂ ಮತ್ತೆ ಆಶ್ರಮ ಎಲ್ಲಿ ಅಂತ ಕೇಳ್ತೀರಾ? ಗೊತ್ತೇ ಇಲ್ವಾ ಹಂಗಾದ್ರೆ ಆಶ್ರಮ ಎಲ್ಲಿದೆ ಅಂತ? ಆಶ್ರಮ ಇಲ್ಲೇ ಇದೆ ಅಂತ ಗೊತ್ತಿಲ್ಲ ಸರ್ ನಮಗೆ. ಲಾಸ್ಟ್ ಟೈಮ್ ಫೋನ್ ಮಾಡಿ ಜನಪ್ರಿಯ ನಾನೇ ಹೇಳಿದ್ದೀನಲ್ಲ ಸರ್, 7 ತಿಂಗಳ ಹಿಂದೆ ನಾನೇ ಫೋನ್ ಮಾಡಿದ್ದಿರಲ್ಲ ನಿಮ್ಮ ಮನೆಗೆ. ಏನ್ ಮಾಡ್ಬೇಕು ಸರ್ ಇವಾಗ? ಅದೇ ಸರ್ ಬರ್ತೀವಿ, ಯಾವಾಗ? ಕೊಡ್ತೀವಿ ಸರ್ ಇವಾಗ. ನೆಲಮಂಗಲ ಸೊಂಡೇಗುಪ್ಪ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಅಂತ ಇರೋದು. ಹಾಂ ಬಂದು ಬಾಡಿ ಎತ್ಕೊಂಡು ಹೋಗ್ತೀರಾ ಸರ್? ಕೊಡಿ ಕೊಡಿ ಅವ್ರ ಕೈಗೆ, ಹಲೋ, ಬಂದು ಬಾಡಿ ಎತ್ಕೊಂಡು ಹೋಗ್ತೀರಮ್ಮ. ಮನೇಲಿ ಕೇಳಿ ನೋಡ್ತೀನಿ ಸರ್. ಕೇಳಿ ನೋಡ್ಬೇಕಮ್ಮ ಬಾಡಿ ಎತ್ಕೊಂಡು ಹೋಗೋಕುನು. ಎಂತ ದುರ್ಸ್ಥಿತಿ ನೋಡಿ, ಎತ್ತ ತಂದೆ ತಾಯಿದಿರ್ಗೆ. ಹಲೋ ಹಲೋ, ಹಲೋ ಎಂತ ದುರ್ಸ್ಥಿತಿ ಸರ್, ಎತ್ತ ತಂದೆ ತಾಯಿದ್ರು ಬಾಡಿ ತಗೊಂಡು ಹೋಗಿ ಕೇಳಿ ನೋಡ್ತೀನಿ ಅಂತಾರಲ್ಲ, ಏನ್ ಹೇಳ ನಾನು? ಸರ್, ನಮಗೂ ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಏನ್ ಮಾಡ್ಬೇಕು ಹೇಳಿ, ಖರ್ಚು ವೆಚ್ಚಗಳೆಲ್ಲ ನಾನೇ ನೋಡ್ಕೊಂತೀನಿ, ತಗೊಂಡೋಗ್ತೀರಾ? ಇಲ್ಲ ಸರ್, ಅದೇ ಹೊರ್ತೀವಿ, ಇವಾಗ ಬರ್ತೀವಿ. ಹಾಂ, ಲೇಟ್ ಆದ್ರೆ ತುಂಬಾ ಹೊತ್ತು ಇಡಕ್ಕಾಗಲ್ಲ ಸರ್ ನಮ್ಗೆ. ಇಲ್ಲ ಇಲ್ಲ, ಎಷ್ಟೊತ್ತಾಗತ್ತೆ ಬರಕ್ಕೆ? ಇವಾಗಲೇ ಹೊರ್ತೀವಿ. ಏನು ಡಿಸೈಡ್ ಮಾಡ್ಕೊಂಡು ಬನ್ನಿ ಈಗ, ಯಾಕಂದ್ರೆ ಎಲ್ಲ ಹಾಸ್ಪಿಟ್ಲ್ ಕಳಿಸ್ಬೇಕಾಗತ್ತೆ, ಫಾರ್ಮಾಲಿಟೀಸ್ ಇರುತ್ತೆ, ಪೊಲೀಸ್ ಸ್ಟೇಷನ್ಗೆಲ್ಲ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ, ಹಾಂ. ಫಾರ್ಮಾಲಿಟೀಸ್ ಇದೆ. ನೀವು ಯಾವುದಕ್ಕೂ ನನಗೆ ಪಟ್ಟ ಅಂತ ಹೇಳಿದ್ರೆ ನೀವೇನು ಬಾಡಿ ಎತ್ಕೊಂಡು ಹೋಗ್ತೀರ ಅಂದ್ರೆ ಅಲ್ಲಿಗೇನು ವ್ಯವಸ್ಥೆ ಬೇಕೋ ನಾನು ಮಾಡ್ತೀನಿ, ಖರ್ಚು ವೆಚ್ಚಗಳೆಲ್ಲ ಬೇಕಾದ್ರೆ ನಾನು ಕೊಡ್ತೀನಿ. ಹಾಂ ಸರ್. ಹಾಂ, ಹಾಂ ಹಾಂ ನೋಡ್ತೀವಿ ಸರ್ ಏನು ಇವಾಗ. ಡಿಸೈಡ್ ಮಾಡಿ ನಂಗೆ ಹೇಳಿ. ಹಾಂ ಸರಿ ಆಯಿತು, ಬೇಗ ಬರಬೇಕು. ಜನಸ್ನೇಹಿ ಹಾಂ ನಿರಾಶ್ರಿತರ ಆಶ್ರಮ ನೆಲಮಂಗಲ ಸೊಂಡೇಗೋಪ. ಹಾಂ ಸರಿ. ಆಯಿತು, ಓಕೆ.